ನಗರವಾಸ ಅಂದಮೇಲೆ ಹಲವಾರು ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನಿದ್ದೆಯದು. ಆಸ್ತಿ ಇದೆ, ಅಂತಸ್ತಿದೆ, ಸುಖ ಜೀವನಕ್ಕೆ ಏನೇನ್ ಬೇಕೋ ಎಲ್ಲವೂ ಇದೆ, ಆದ್ರೂ ನಿದ್ದೆಯೇ ಬರುವುದಿಲ್ಲ. ಹೌದು, ಬೆಂಗಳೂರಂತ ಮಹಾನಗರಗಳ ಬಹುತೇಕ ಜನಕ್ಕೆ ರಾತ್ರಿ ವೇಳೆ ನಿದ್ದೆಯೇ ಬರುವುದಿಲ್ಲ. ನಿದ್ದೆ ಮಾಡೋದಕ್ಕೂ ಮಾತ್ರೆ ತಗೊಂಡು ಮಲಗುವಂತಹ ಪರಿಸ್ಥಿತಿ. ಯಾಕೆ ಹೀಗಾಗ್ತಾ ಇದೆ? ಎಲ್ಲ ಪಡ್ಕೊಂಡವರು ಸುಖದ ನಿದ್ದೆಯಿಂದ ಯಾಕೆ ದೂರ ಆಗ್ತಿದ್ದಾರೆ? ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ಮಾತೊಂದಿದೆ. ಹೌದು, ಕೆಲವರಿಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕರೆ ನಿದ್ದೆಗೆ ಜಾರಿ ಬಿಡ್ತಾರೆ. ಗಲಾಟೆ ಗದ್ದಲದ ನಡುವೆಯೂ ಗಡದ್ದಾಗೆ ನಿದ್ದೆ ಹೊಡಿತಾರೆ. ಆದ್ರೆ ನಗರವಾಸಿಗಳಿಗೂ ನಿದ್ದೆಗೂ ಯಾಕೆ ಆಗಿ ಬರ್ತಾ ಇಲ್ಲ? ನಿದ್ರಾಹೀನತೆ ಒಂದು ಸಮಸ್ಯೆಯೇ ಅಥವಾ ಒಂದು ರೋಗವೇ? ಒಂಥರ ಪೀಸ್ ಆಫ್ ಮೈಂಡ್ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ. ಸೊ ಮಲ್ಕೊಳಕ್ಕೆ ಹೋದಾಗ್ಲೂ ಏನೋ ಒಂದು ಚಿಂತೆ ಇರೋದ್ರಿಂದ ಏನಾಗುತ್ತೆ, ಆವಾಗ ನಿದ್ರೆ ತೊಂದರೆ ಆಗೋಕ್ಕೆ ಶುರುವಾಗುತ್ತೆ. ನಾನು ಮಾಡ್ತಾ ಇರೋದು ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ನನ್ನನ್ನು ಜಾಬಲ್ಲಿ ಇಟ್ಕೊಳ್ತಾರೋ ಇಲ್ಲೋ, ತೆಗೆದು ಹಾಕ್ಬಿಡ್ತಾರೋ ಅಂತ. ಅದೊಂದು ವೆಂಟಿಲೇಷನ್ನು ಸರಿ ಇರೋದಿಲ್ಲ ಎಷ್ಟೋ ಮನೆಗಳಲ್ಲಿ. ಪಕ್ಕಪಕ್ಕ ಮನೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ, ಕಿಟಕಿಗಳು ಸರಿ ಇರಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಕ್ಸಿಜನ್ ಅನ್ನೋದು ಬಹಳ ಮುಖ್ಯ. ಅದು ಸರಿ ಇಲ್ಲದೇ ಇದ್ದಾಗ, ಪರಿಸರ ಚೆನ್ನಾಗಿಲ್ಲದೆ ಇದ್ದಾಗ, ಸೊ ಇಷ್ಟೆಲ್ಲ ಕಾರಣಗಳಿಂದ ಏನಾಗಿದೆ, ನಿದ್ರೆದೇ ಒಂದು ಕ್ಯಾಶುವಲ್ಟಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನಿದ್ದೆಯ ರಹಸ್ಯವನ್ನ ಕಂಡುಹಿಡಿಯುವ ಸಲುವಾಗಿ ವಿಜ್ಞಾನಿಗಳು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದಿದೆ. ಈಗಲೂ ನಿದ್ದೆಗೆಟ್ಟು ನಿದ್ದೆಯ ಸಮಸ್ಯೆಯನ್ನ ಅಧ್ಯಯನ ಮಾಡ್ತಿದ್ದಾರೆ. ಆದ್ರೂ ನಿದ್ದೆಯ ರಹಸ್ಯ ಪೂರ್ತಿಯಾಗಿ ಅರ್ಥವಾಗುತ್ತಿಲ್ಲ. ಕೆಲವರಿಗೆ ಎಲ್ಲಿ ಮಲಗಿದ್ರು ಎಂತಹ ಪರಿಸ್ಥಿತಿಯಲ್ಲೂ ಸುಖವಾದ ನಿದ್ದೆ ಬರುತ್ತೆ. ಆದ್ರೆ ಕೆಲವರಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ರೂ ಕೂಡ ನಿದ್ದೆಯು ಹತ್ತಿರ ಸುಳಿಯೋದೇ ಇಲ್ಲ. ನಿದ್ದೆ ಬರದೆ ರಾತ್ರಿ ಇಡೀ ಮಗ್ಗುಲು ಬದಲಿಸುತ್ತಾ ಮಾನಸಿಕ ಹಿಂಸೆ ಪಡುತ್ತಾ ಸುಖಕರ ನಿದ್ದೆಗಾಗಿ ತಳಮಳಿಸುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ನಿದ್ರಾ ನಾಶವು ಇಂದಿನ ಆಧುನಿಕ ಜೀವನದ ಒಂದು ಮಹಾರೋಗ. ಇದಕ್ಕೆ ಕಾರಣವೇನು? ಈ ಪ್ರಶ್ನೆಗೆ ಹಲವು ಉತ್ತರಗಳು ಸಿಕ್ಕಿದ್ರೂ ಕೂಡ ಈ ಬಗ್ಗೆ ಅಧ್ಯಯನಗಳು ಇಂದಿಗೂ ಮುಂದುವರೆದಿವೆ. ನಿದ್ರೆನಲ್ಲಿ ಅಂತ ಹೇಳಿದ್ರೆ ಎರಡು ಸ್ಟೇಜ್ ಇರುತ್ತೆ. ಒಂದು ರೆಮ್ ಸ್ಲೀಪ್ ಅಂತ ಹೇಳ್ತೀವಿ, ಒಂದು ನಾನ್ ರೆಮ್ ಸ್ಲೀಪ್ ಅಂತ ಹೇಳ್ತೀವಿ. ನಾವು ನಿದ್ದೆ ಅಂತ ನಮಗೆ ನಿದ್ದೆ ಬಂತು ಅಂತ ಹೇಳಬೇಕಾದ್ರೆ ನಾವು ನಾನ್ ರೆಮ್ ಸ್ಲೀಪ್ಗೆ ಹೋಗ್ತೀವಿ. ಅಂದರೆ ಅದು ಡೀಪ್ ಸ್ಟೇಜ್ ಸ್ಲೀಪ್ ಅಂತ ಹೇಳ್ತೀವಿ. ಆ ಡೀಪ್ ಸ್ಟೇಜ್ ಸ್ಲೀಪ್ ನಮಗೆ ಎಷ್ಟು ರಿಲೀಫ್ ಕೊಡುತ್ತೆ, ಆ ನಾನ್ ರೆಮ್ ಸ್ಲೀಪ್ ಅಂತ ಹೇಳ್ತೀವಲ್ಲ ಅದು ಕೊಡೋದಿಲ್ಲ, ಅದು ಲೈಟ್ ಸ್ಲೀಪ್. ಈಗಿನ ಕಾಲದಲ್ಲಿ ಒಳ್ಳೆ ನಿದ್ದೆ ಅನ್ನೋದು ವೆರಿ ಡಿಫಿಕಲ್ಟ್. ಸೊ ಒಳ್ಳೆ ನಿದ್ದೆ ಬೇಕು ಅಂತ ಅಂದರೆ ಒಳ್ಳೆ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಬೇಕು. ಮಾನಸಿಕ ಹಾಗೂ ಆರ್ಥಿಕ ಒತ್ತಡದಿಂದಾಗಿ ನಿದ್ದೆ ನಮ್ಮ ಹತ್ತಿರ ಸುಳಿಯೋದೇ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಮಹಾನಗರಗಳು ಹಾಗೂ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸಿಸುವ ಶೇಕಡ 30% ಜನ ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ. ಇಂಥವರಿಗೆ ರಕ್ತದೊತ್ತಡ, ಹೃದಯಾಘಾತ ಮತ್ತು ಮೆದುಳಿನ ರಕ್ತಸ್ರಾವದಂತಹ ಪ್ರಾಣಾಪಾಯಕಾರಿ ಸಮಸ್ಯೆಗಳು ಎದುರಾಗುತ್ತಿವೆ. ಜಾಗರಣೆಯಿಂದ ಉಂಟಾಗುವ ರೋಗಗಳಿಗೂ ಜಡಭರಿತ ನಿದ್ದೆಗೂ ಸಂಬಂಧವಿದೆ. ಈ ನಿದ್ರೆ ಯಾತಕ್ಕೆ ಮುಖ್ಯ ಅಂದರೆ, ಅದು ನಮ್ಮ ಸೆಲ್ಸ್, ಬ್ರೈನ್ ಸೆಲ್ಸ್ ಆಗಲಿ ಅಥವಾ ಬೇರೆ ಎಲ್ಲ ಬಾಡಿಗೆ ಒಂದು ರೆಸ್ಟ್ ಅನ್ನೋದು ಅಗತ್ಯ. ನಿದ್ರೆ ಅಂದರೆ ಏನು? ಕೆಲವು ಬ್ರೈನ್ಸ್ ಆ ಒಂದು ಟೈಮಲ್ಲಿ ಆ್ಯಕ್ಟಿವ್ ಆಗುತ್ತೆ, ಆದರೆ ಮಿಕ್ಕಿದ್ದ ಟೈಮಲ್ಲಿ ಅದು ಸೆಲ್ಸ್ ರೀಚಾರ್ಜ್ ಆಗೋದಕ್ಕೆ ಅದರ ಅಗತ್ಯ ಇರುತ್ತೆ. ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಇವೆಲ್ಲ ಅರ್ಲಿ ಮಾರ್ನಿಂಗ್ ಬರುತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಬಹಳ ಒಂದು ಕಾರಣ ಅಂದರೆ ಸರಿಯಾಗಿ ನಿದ್ರೆ ಬರದೇ ಇರೋದೂ ಒಂದು ಕಾರಣ. ಸೊ ನಿದ್ರೆ ಸರಿಯಾಗಿ ಇದ್ದರೆ ನಮ್ಮ ದೇಹದ ಎಲ್ಲ ಭಾಗಗಳು, ಅಂಗಗಳು ಎಲ್ಲದನ್ನು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅದರ ಅವಶ್ಯಕತೆ ಇದೆ. ಅದು ಯಾವಾಗ ಸರಿ ಇರೋದಿಲ್ಲ ಎಲ್ಲದರಲ್ಲೂ ನಿಯಂತ್ರಣ ಅನ್ನೋದು ಕಳ್ಕೊಳ್ತೀವಿ ನಾವು. ನಿದ್ದೆಗೆ ಸಂಬಂಧಿಸಿದ ರೋಗಗಳನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸಬಹುದು. ಒಂದು ಕಡಿಮೆ ನಿದ್ದೆ ಬರುವುದರಿಂದ ಉಂಟಾಗುವ ರೋಗಗಳು, ಮತ್ತೊಂದು ಅಧಿಕ ನಿದ್ದೆಯಿಂದ ಉಂಟಾಗುವ ರೋಗಗಳು. ನಿದ್ರಾಹೀನತೆ ಇರುವ ರೋಗಿಗಳಿಗೆ ಅನೇಕ ದಿನಗಳಲ್ಲಿ ನಿದ್ದೆಯೇ ಬರುವುದಿಲ್ಲ, ರಾತ್ರಿಯಿಡೀ ನಿದ್ದೆ ಇಲ್ಲದೆ ಬಳಲುತ್ತಿರುತ್ತಾರೆ. ಇಂಥವರಿಗೆ ದಿನವಿಡೀ ತುಂಬಾ ತೊಂದರೆಯುಂಟಾಗುತ್ತೆ.
ಇಡೀ ದಿನ ಬಳಲಿಕೆ ಮತ್ತು ನಿಶಕ್ತಿ ತಲೆದೋರುತ್ತೆ. ಇಂಥವ್ರು ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡುವ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗೆಯೇ ನಿದ್ರಾ ನಾಶವಾಗ್ತಿದ್ರೆ ಅವರ ಕಾರ್ಯಶಕ್ತಿ ಕುಂಠಿತವಾಗಿ ಅವರ ವ್ಯಕ್ತಿತ್ವದ ಮೇಲೆ ಪರಿಣಾಮ ಉಂಟಾಗುತ್ತೆ. ಸಾಮಾಜಿಕ ಹಾಗೂ ಕೌಟುಂಬಿಕ ಸಮಸ್ಯೆಗಳು ತಲೆದೋರುತ್ತವೆ. ಇಂತಹವರು ವಾಹನ ಚಾಲನೆ ಮಾಡೋದ್ರಿಂದ ಅಪಘಾತ ಉಂಟಾಗುವ ಸಂಭವವೂ ಇರುತ್ತವೆ. ಮಾನಸಿಕ ಒತ್ತಡದಂತಹ ರೋಗಗಳಿಗೆ ಬೇಗ ಬಲಿಯಾಗುತ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ, ಗಂಡಸರು ಬಿಕಾಸ್ ದೇ ಆರ್ ವರ್ಕಿಂಗ್ ಔಟ್ಸೈಡ್, ಅವ್ರಿಗೆ ಕೆಲಸದಲ್ಲಿ ಕೋಪ್ ಅಪ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಇದೆ ಕೆಲಸದಲ್ಲಿ, ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಇದೆ ಅಂತ ನೋಟಿಸ್ ಮಾಡಿದ ತಕ್ಷಣ ದೇ ಫ್ರೀಕ್ವೆಂಟ್ಲಿ ಕಮ್. ತುಂಬ ಫ್ಯಾಟಿ ಫುಡ್ಸ್ ಇಲ್ಲ ತುಂಬ ಐಸ್ ಕ್ರೀಮು, ಸ್ವೀಟ್ಸು, ಎಣ್ಣೆ ಪದಾರ್ಥಗಳು ಇದೆಲ್ಲ ಜಾಸ್ತಿ ನೈಟ್ ಟೈಮ್ಸಲ್ಲಿ ತೊಗೊಂಡ್ರೆ ಆ ಮೆಟಬಾಲಿಸಮ್ ಕಮ್ಮಿ ಆಗಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ಲೀಪಲ್ಲಿ ತೊಂದರೆ ಆಗೋದು ಇಟ್ಸ್ ವೆರಿ ಕಾಮನ್. ನಿದ್ರಾಹೀನತೆಯಿಂದ ಉಂಟಾಗುವ ರೋಗಗಳು ಅನೇಕ ರೂಪದಲ್ಲಿ ಕಂಡುಬರುತ್ತವೆ. ಕೆಲವರಿಗೆ ಮಲಗಿದ ನಂತರ ತುಂಬಾ ಸಮಯದ ತನಕ ನಿದ್ದೆ ಸುಳಿಯೋದೇ ಇಲ್ಲ. ತುಂಬಾ ಹೊತ್ತಾದ ಮೇಲೆ ನಿದ್ದೆ ಬಂದರೆ ಇಂತಹವರು ತುಂಬಾ ಹೊತ್ತು ಮಲಗಿರುತ್ತಾರೆ. ಇದರಿಂದಾಗಿ ಇಂತಹ ವ್ಯಕ್ತಿಯ ಜೀವನ ಕ್ರಮವೇ ಬದಲಾವಣೆಯಾಗುತ್ತೆ. ಅದರಲ್ಲೂ ಶಿಫ್ಟ್ಗಳ ಪ್ರಕಾರ ಕೆಲಸ ಮಾಡುವವರ ಜೀವನ ಕ್ರಮ ಅನಿಯಮಿತವಾಗಿರುತ್ತೆ. ಕೆಲವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ನಡು ನಡುವೆ ಎಚ್ಚರವಾಗ್ತಾರೆ. ನಗರ ಪ್ರದೇಶದಲ್ಲಿ ವಾಸ ಇರೋರಲ್ಲಿ ಬಹುತೇಕರಿಗೆ ವಿಶ್ರಾಂತಿಯೇ ಇರೋದಿಲ್ಲ, ಯಾವಾಗಲೂ ಕೆಲಸದ ಜಂಜಾಟದಲ್ಲೇ ಕಾಲ ಕಳೆಯುತ್ತಿರುತ್ತಾರೆ, ಇಲ್ಲವೇ ಆರ್ಥಿಕ ಸಮಸ್ಯೆಯಿಂದ ಯೋಜನೆಯಲ್ಲಿ ತೊಡಗಿರುತ್ತಾರೆ. ಇವರಿಗೆ ಉಂಟಾಗುವ ನಿದ್ರಾಹೀನ ಸಮಸ್ಯೆಯನ್ನ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ. ಈ ರೋಗಕ್ಕೆ ತುತ್ತಾದವರ ಕಾಲುಗಳು ನಿದ್ದೆಯಲ್ಲೂ ಅಲ್ಲಾಡ್ತಿರ್ತವೆ. ನಿದ್ದೆಯಲ್ಲೂ ಕೆಲವರ ತಲೆಯಲ್ಲಿ ಅನೇಕ ವಿಚಾರಗಳು ಸುಳಿದಾಡುತ್ತಿರ್ತವೆ, ಅದರಿಂದ ನಡು ನಡುವೆ ನಿದ್ದೆಯಿಂದ ಎಚ್ಚರವಾಗ್ತಿರ್ತಾರೆ. ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ಸು, ನಾವು ಅವಾಗ ಹೇಳಿದಂಗೆ ಟೀ ಕಾಫಿ ಕುಡಿಯೋದಾಗಲಿ ಇಲ್ಲ ಸ್ಮೋಕಿಂಗು, ಜೊತೆಗೆ ನಮ್ಮದು ಒಂದು ವ್ಯಾಯಾಮ ಏನಾಗುತ್ತೆ ಎಕ್ಸಸೈಸ್ ಅನ್ನೋದೇ ಬಹಳ ಕಡಿಮೆ ಆಗೋಗಿದೆ. ಅದು ಈ ಚಟಗಳ ಬಗ್ಗೆ ಕೆಟ್ಟದು ಒಳ್ಳೆಯದು ಅಂತ ಹೇಳೋದಕ್ಕಿಂತ ಯಾವುದೇ ಒಂದು ಚಟ ಜಾಸ್ತಿ ಆದಾಗ ಅದರ ಸಮಸ್ಯೆಗಳು ಜಾಸ್ತಿ, ಅಥವಾ ಊಟ ತಿಂಡಿ ಸರಿಯಾಗಿ ಮಾಡೋದಾಗಲಿ ಮತ್ತು ಆರೋಗ್ಯದ ಕಡೆ ಅವಾಗವಾಗ ತಪಾಸಣೆ ಮಾಡಿಸ್ಕೊಳ್ಳೋದು ಅದೆಲ್ಲ ಮಾಡಿದಾಗ ಚೆನ್ನಾಗಿರೋದಕ್ಕೆ ಸಾಧ್ಯತೆ ಇದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ, ಯಾಕಂದ್ರೆ ನಿದ್ರಾಹೀನತೆ ಅವರನ್ನ ಮನೋರೋಗಿಯನ್ನಾಗಿ ಮಾರ್ಪಾಡು ಮಾಡುತ್ತೆ. ಇಂತಹ ಸ್ಥಿತಿಯಲ್ಲಿರುವವರಿಗೆ ಮಾನಸಿಕ ಉಪಚಾರದ ಅವಶ್ಯಕತೆ ಇದೆ. ನಿದ್ದೆಗೆ ಸಂಬಂಧಿಸಿದ ಇನ್ನೊಂದು ರೋಗವೆಂದರೆ ಅತಿಯಾದ ನಿದ್ದೆ. ಈ ರೋಗದ ಕಾರಣಗಳು ಇನ್ನೂ ತಿಳಿದಿಲ್ಲ, ಆದರೆ ಆನುವಂಶಿಕತೆಯೇ ಇದಕ್ಕೆ ಕಾರಣವೆಂದು ಹೇಳಲಾಗುತ್ತೆ. ಇಂಥವರು ಕಂಡ ಕಂಡಲ್ಲಿ ನಿದ್ದೆ ಹೊಡೆಯುತ್ತಿರ್ತಾರೆ. ಅತಿಯಾದ ರಕ್ತದೊತ್ತಡ, ಹೃದಯಾಘಾತ, ಶ್ವಾಸಕೋಶದ ತೊಂದರೆ, ಸ್ಥೂಲಕಾಯ, ದಾಂಪತ್ಯ ಜೀವನದ ಸಮಸ್ಯೆ, ಅಪಘಾತಗಳ ನೆನಪು, ಏಕಾಗ್ರತೆ ಇಲ್ಲದಿರುವಿಕೆ, ನಿದ್ರಾಹೀನತೆ, ಬೆಳಗಿನ ಜಾವದಲ್ಲಿ ತಲೆನೋವು ಬರೋದು, ಬಳಲಿಕೆ, ನಪುಂಸಕತೆ ಇಂತಹ ಕಾರಣಗಳಿಂದ ಗೊರಕೆಯಂತಹ ರೋಗ ತಲೆದೋರುತ್ತೆ. ಜಗತ್ತಿನ ಅರ್ಧದಷ್ಟು ಜನರು ನಿದ್ದೆಯಲ್ಲಿ ಚೆನ್ನಾಗಿ ಗೊರಕೆ ಹೊಡಿತಾರೆ ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ಚಿಕ್ಕ ಮಕ್ಕಳು ಕೂಡ ಈ ಎರಡು ರೋಗಗಳಿಗೆ ತುತ್ತಾಗ್ತಾರೆ. ಚಿಕ್ಕ ಮಕ್ಕಳಲ್ಲಿ ಜೋರಾದ ಗೊರಕೆ ಪ್ರಾಣಾಪಾಯಕ್ಕೂ ದಾರಿ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ದಿನಕ್ಕೆ ಕನಿಷ್ಠ ಅಗತ್ಯದ ನಿದ್ದೆಯೂ ಬಾರದೇ ಹೋದ್ರೆ ಮನುಷ್ಯ ಹೆಚ್ಚು ಮುಂಗೋಪಿತನ, ಸಿಡುಕುತನ ತೋರುವ ಸಾಧ್ಯತೆಗಳಿವೆ. ಹೀಗಾಗಿ ಕೋಪ ಹೆಚ್ಚಾಗುತ್ತದೆ, ಆತಂಕ, ಖಿನ್ನತೆಗಳು ಶುರುವಾಗುತ್ತವೆ. ಅವರ ಸ್ವಭಾವವೇ ಅಸಾಮಾನ್ಯ ಎನ್ನುವ ಹಂತಕ್ಕೆ ತಲುಪುತ್ತೆ. ನೆನಪಿನ ಶಕ್ತಿ ಮತ್ತು ಅವರ ಏಕಾಗ್ರತೆಯ ಮೇಲೆ ಇದು ತೀವ್ರವಾಗಿ ಪರಿಣಾಮ ಬೀರುತ್ತೆ. ಈಗ ಬೆಂಗಳೂರಿನಲ್ಲಿ ನಾನಾ ಕಾರಣಗಳಿಗಾಗಿ ಜನ ಮಾನಸಿಕ ಒತ್ತಡ ಅನುಭವಿಸುತ್ತಿದ್ದಾರೆ. ಇದರಿಂದ ನಿದ್ದೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಿದ್ದೆ ಬರೋದಕ್ಕಾಗಿ ಕೆಲವರು ಮಾತ್ರೆಗಳನ್ನ ಸೇವಿಸುತ್ತಿದ್ದಾರೆ, ಇನ್ನೂ ಕೆಲವರು ಕುಡಿತದ ದಾಸರಾಗ್ತಿದ್ದಾರೆ. ಆದರೆ ಇದು ತಪ್ಪು. ಯೋಗ, ಧ್ಯಾನದ ಮೂಲಕ ಇಂತಹ ಸಮಸ್ಯೆಯನ್ನ ಹೋಗಲಾಡಿಸಬಹುದು.